ನಮಸ್ಕಾರ ರಂಗಯ್ಯನ ಅವರಿಗೆ. ಓಹೋ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಏನೋ ಹೇಳ ಕಳಿಸಿದ್ರಂತೆ, ಏನ್ ಸಮಾಚಾರ? ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ರೆ. ಇವಿಗೆಲ್ಲ ಹೇಗೆ ಹೇಳೋದು ಅನ್ನೋದೇ ನನಗೊಂಥರ ಸಂಕಟವಾಗ್ತಾ ಇದೆ. ಏನ್ ಮಾಡೋದು? ಆ ಬಿಲ್ಡಿಂಗ್ ಓಡಿಯ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಇದ್ದಕ್ಕಿದ್ದಾಗೆ ನಿಮ್ಮನ್ನು ಹೋಗಿ ಅಂದ್ರೆ ಎಲ್ಲಿ ಹೋಗ್ತೀರಿ? ಅದಕ್ಕೆ ಆ ವಿಷಯ ತಿಳಿಸೋಣ ಅಂತ ನಿಮ್ಮನ್ನೆಲ್ಲ ಕರೆಸ್ತೇನೆ. ನಿಮ್ ಸಂಕಟ ನಮ್ಗೆ ಅರ್ಥವಾಗುತ್ತೆ ರಂಗೇಂದ್ರ, ಆದ್ರೆ ಇದ್ದಕ್ಕಿದ್ದಾಗೆ ನಮ್ಮನ್ನ ಬಿಟ್ಟು ಹೋಗಿ ಅಂದ್ರೆ ಯಾಕೆ ತಾನೇ ಸಾಧ್ಯ? ನೀವೇ ಹೇಳಿ, ಅದರಲ್ಲೂ ಇಂಥ ಕಡಿಮೆ ಬೆಲೆಗೆ ಜಾಗ ತಾನೆ ಎಲ್ಲಿ ಸಿಗುತ್ತೆ? ನನ್ನ ಬುಡಕ್ಕೆ ಬಂದ್ಬಿಟ್ಟಿದೆ, ನನ್ನ ಬಿಲ್ಡಿಂಗ್ ಹೊಡಿತಾರೆ ಅನ್ನೋ ಬಗ್ಗೆ ನನಗೆ ಯೋಚನೆ ಇಲ್ಲ. ಇಷ್ಟು ದಿವಸ ಅಣ್ಣ ತಮ್ಮದ್ರಾಗಿ ಇದ್ಬಿಟ್ಟು ಈಗ ಬೇರೆ ಬೇರೆ ಆಗ್ಬೇಕಲ್ಲ ಅಂತ ಯೋಚನೆ. ನಿಮ್ಮದಕ್ಕೆ ಹಿಂದೆಗಡೆ ಮಳಿಗೆ ಕಟ್ಟುವಾಗ ನಮ್ದಕ್ಕೂ ಒಂದು ಕೊಡಿ. ಆ ವಿಷಯ ಈಗ ಯಾಕೆ? ಅವ್ರ ಕಾಂಪೋಸಿಷನ್ ಕೊಟ್ಟು ಸರ್ಕಾರದಿಂದ ಹಣ ಬಂದ ನನ್ನ ಕೈ ಸೇರಿ ನಾನು ಬಿಲ್ಡಿಂಗ್ ಕಟ್ಟೋವರೆಗೂ ನೀವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಕಾಯ್ಕೊಂಡಿರಕ್ಕಾಗತ್ತಾ? ನಿಮಗ್ ಗೊತ್ತು, ನಾವಂತೂ ತಿಂಗಳ ತಿಂಗಳ ಬಾಡಿಗೆ ಕೊಡ್ತಾನೆ ಇದ್ದೀವಿ. ಹಾಗಾದ್ರೆ ರಸ್ತೆ ಅಗಲ ಮಾಡೋದು ಗ್ಯಾರಂಟಿ ಅಂತೀರಾ? ಆರ್ಡರ್ ಪಾಸ್ ಆಗಿದೆ ಅಂತೆ, ಪ್ಲಾನು ಸ್ಯಾಂಕ್ಷನ್ ಆಗ್ಬಿಟ್ಟಿದೆ ಅಂತ ಯಾವ ಹೊತ್ತಲ್ಲಿ ಬಂದು ಹೊಡಿತಾರೋ ಹೇಳಕ್ ಬರೋಲ್ಲ. ಇದೇ ಕೊನೆ ಬಾಡಿಗೆ ಸುಳಿ ಕಾಣುತ್ತೆ. ನೋಡಿದ್ರೆ ಅವ್ರ ವ್ಯತೆ ನೋಡಕ್ಕಾಗ್ತಿಲ್ಲ, ಅವ್ರು ತಾನೇ ಏನ್ ಮಾಡ್ತಾರೆ? ಗೌರ್ಮೆಂಟ್ ಆರ್ಡ್ರು ಹೌದು ಅಲ್ವಾ? ಅವರು ಇಷ್ಟು ದಿನ ಅವಕಾಶ ಕೊಟ್ಟು ನೋಡಿದ್ರು ಸ್ವಾಮಿ. ಹಾಗಾದ್ರೆ ನಾವಿನ್ ಬರೋಣವೇ? ನಡ್ರಿ. ಅಬ್ಬಾ, ಈಗ ಸಮಾಧಾನವಾಯ್ತು. ಮೊದ್ಲೇ 100 ರೂಪಾಯಿ ಬಾಕಿ ಇರ್ಕೆ, ಅದ್ ಮೊದ್ಲು ಚುತ್ತ ಪಣ್ಣ. ಏನಪ್ಪ ಕಾಲ ಬಂತು, ಏನೋ ಮನೇಲಿ ಮುಸುರು ತಿಕ್ಕೊಂಡು ಬಿದ್ದಿದ್ದಾಳೆ, ಬೀದಿಗೆ ಬಂದು ಬಣ್ಣ ಬಣ್ಣ ಜನ ನೋಡ್ಕೊಂಡು ಹಾಯಾಗಿ ಇರ್ಲಿ ಅಂತ ನಾನೇ ಹೇಳಿದ್ರೆ ನನಗೆ ಬಾಕಿ ಕೇಳೋದೆ? ಏನ್ ಅನ್ಯಾಯ ಇದು? ಲೆಕ್ಕ ಬಿಟ್ಟವರು ಲೋಕನೇ ಬಿಟ್ರು ಅನ್ನೋರ್ ಗಾಟಿ ಇರ್ಕ. ನಾನು ಲೆಕ್ಕಾಚಾರದ ಹೆಣ್ಣು, ತಮಿಳ್ ಪಣ್ಣು. ಇದು ಬಾರಿ ಗಾಟಿ ಹೆಂಗ್ಸುಗುರು, ಇವಳಿಗಿಂತ ಪಳದಿನೇ ಎಷ್ಟೋ ವಾಸಿ. ಏಯ್, ಬುಲ್ಡೋಸರ್ ಬಂದು ನಿನ್ ಅಂಗಡಿ ನಾನು ನುಣ್ಣಗ್ ಮಾಡತ್ತೆ, ಆಗ ನಿನ್ ಲೆಕ್ಕಾಚಾರ ಎಲ್ಲ ಉಲ್ಟೆ ಆಗತ್ತೆ. ಬುಲ್ಡೋಸರ್ ಬುಲ್ಡೋಸರ್ ಅಂತ ಬುರುಡೆ ಹೊಡಿಬೇಡ ನೀನು. ಯಾವನ್ ಬರ್ತನೋ ವರ್ಟ್ ಪಾಲ್ ಮುರಿದು ಕೈ ಕುಡಿಕ್ರೆ, ಜನ ಮರಳೋ ಸಾತ್ರ ಮರಳೋ ಅಂತ ಎಲ್ಲ ಸ್ಟಂಟ್ದ, ಬರೀ ಬಂಡಲ್. ಆಗ್ಲೂ ಇಲ್ಲೆ ಉದ್ದನು ಇಲ್ಲೇ ಅಪ್ಪಿಯೇ ಇರ್ಕ. ಏನ ಇವಳು ಉದ್ದುದ್ದ ಆಗಲ್ಲ ಅಂತ ಏನೇನೋ ಮಾತಾಡ್ತಾ ಇದ್ದಾಳೆ ಎಲ್ಲ ನಮ್ ಗುರು. ಇವಳು ಬಾಯಿಗೆ ನಮ್ಮನ್ ಸಿಕ್ಕಾಕ್ಸ್ಬಿಟ್ಟು ಅವನೆಲ್ಲ ಎದ್ಬಿಟ್ಟ. ಇಲ್ಲೇ ಇದ್ರೆ ಧರ್ಮದಟ್ಟು ನಡಿ ನಡಿ.